ಬೆಳಗಾವಿಗೆ ಅರುಣ್ ಸಿಂಗ್ ಅವರು ಮಾತು ಹೇಳಿದ್ದಾರೆ, ಶೀಘ್ರದಲ್ಲಿ ತಮ್ಮ ನೋಟಿಸ್ ನೀಡಿ ಉಚ್ಚಾಟನೆ ಮಾಡಿದೆ. ನೀವು ಪ್ರಸಿದ್ಧಿಗಾಗಿ ಇದೆಲ್ಲ ಮಾಡ್ತಾ ಇದ್ದೀರಿ, ನಿಮ್ಮ ಹೆಸರು ಬಂದು ನಾವು ನಮ್ಮ ಹೆಸರು ಕೆಟ್ಕೊಳ್ಳೋಂಗಿಲ್ಲ, ಮಾಧ್ಯಮದಲ್ಲಿ ನಿಮ್ಮ ಹೆಸರು ಭಾಳ ಇರ್ಬೋದು, ಆದರೆ BJPಯಲ್ಲಿ ನಿಮ್ಮ ಲೆಕ್ಕ ಜೀರೋ ಇದೆ. ಅರುಣ್ ಸಿಂಗ್ ಅವರ ಹೇಳಿಕೆಗೆ ಏನು ನಾನು ಮಹತ್ವ ಏನು ಕ್ರಮ ತಗೋತಾರೆ ನೋಡೋಣ. ಪಕ್ಷದಲ್ಲಿ ಭಾಳಷ್ಟು ಮುಖಂಡರು ಅದರ ಸರ್, ಅವರೆಲ್ಲರೂ ಕೂಡಿ ತೀರ್ಮಾನ ತಗೊಂಡರು. ನಾನು ಒಪ್ಪಿಲ್ಲ, ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿ ಪಕ್ಷದ ನಮ್ಮ ಮುಖಂಡರು ಆದರು, ಅವ್ರು ಕ್ರಮ ತಗೋತಾರ. ಯತ್ನಾಳಂತರ ಭಾಳಷ್ಟು ಜನ ಅದಾರ ಅಂತ ಹೇಳ್ತಾರೆ, ಭಾಳಷ್ಟು ಜನ ಅದಾರೆ, ಭಾಳಷ್ಟು ರಾಷ್ಟ್ರೀಯ ನಾಯಕರು ಅದಾರೆ. ಹಲೋ ಹಲೋ, ಒಬ್ಬರೇ ಅರುಣ್ ಸಿಂಗ್ ಅವರು ತಗೊಳಕ್ಕೆ ಆಗೋದು ಈ ಕ್ಯಾಮ್ರಾ ನೋಡೋಣ ಏನು ತಗೋತಾರೆ ನೋಡೋಣ. ತಮ್ಮ ಮುಂದಿನ ನಡೆ ಏನು ಸರ್? ಈಗ ತಮ್ಮ ಮುಂದಿನ ನಡೆ ಅದಾದ ಮ್ಯಾಗಲ್ಲ ನಡೆ ಆಗಲಾರ್ದೇನೆ ಸುಮ್ಮನೆ ಏನಾರ 60 ದಿವಸನೇ ಆಗಿಲ್ಲ ಇನ್ನೂ ಸುಮ್ಮನೆ ಹೇಳ್ಯಾರು. ಮನುಷ್ಯಂದರು BJP ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಯಡಿಯೂರಪ್ಪ ವಿಜಯನಗರ ಹಲೋ ಕ್ಯಾಮ್ರಾ ರೀ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ನಾಟಕದಲ್ಲಿ ಏನು ಭ್ರಷ್ಟಾಚಾರ ಕುಟುಂಬ ತಾಯಿ ನಡೆದಿದೆ ಅದರ ಬಗ್ಗೆ ಕ್ರಮ ತಗೋಬೇಕು. ಅದರ ಬಗ್ಗೆ ಏನು ಕ್ರಮ ತಗೋಬೇಕು?